ಎಲ್ಲರಿಗೂ ಆತ್ಮೀಯ ವಿದ್ಯಾರ್ಥಿಗಳೇ, 9ನೇ ತರಗತಿಯ ಸಮಾಜ ವಿಜ್ಞಾನ ತರಗತಿಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ನಾವು ಸಮಾಜ ವಿಜ್ಞಾನದಲ್ಲಿಯ ಮಧ್ಯಕಾಲೀನ ಭಾರತದ ಇತಿಹಾಸ ಮತ್ತು ರಾಜಕೀಯ ಸಂಕ್ರಮಣ ಕಾಲ ಎಂಬ ಅಧ್ಯಾಯ ಕುರಿತು ಅಧ್ಯಯನ ಮಾಡೋಣ. ಇವಾಗ ಇತಿಹಾಸದಲ್ಲಿಯ ಮೊದಲನೇ ಅಧ್ಯಾಯನಾದಂತಹ ಮಧ್ಯಕಾಲೀನ ಭಾರತದ ಭಾರತ ಮತ್ತು ರಾಜಕೀಯ ಸಂಕ್ರಮಣ ಕುರಿತು ತಿಳಿದುಕೊಳ್ಳೋಣ. ಈ ಪಾಠದಲ್ಲಿ ತಿಳಿದುಕೊಳ್ಳಬೇಕಾದಂತಹ ಪ್ರಮುಖವಾದಂತಹ ವಿಷಯಗಳು ಯಾವ್ಯಾವು ಅನ್ನೋದನ್ನ ಮೊದಲು ತಿಳ್ಕೊಳ್ಳೋಣ. ಪ್ರಮುಖ ವಿಷಯಗಳು, ಪ್ರಮುಖ ಅಂಶಗಳು ಯಾವ್ಯಾವ ವಿಷಯಗಳನ್ನ ನಾನು ಮಧ್ಯಕಾಲೀನ ಭಾರತ ಮತ್ತು ರಾಜಕೀಯ ಸಂಕ್ರಮಣ ಕಾಲದಲ್ಲಿ ತಿಳಿದುಕೊಳ್ತೀವಿ ಅನ್ನೋದನ್ನ ನೋಡೋಣ. ಒಂದನೇದಾಗಿ ಪ್ರಾಚೀನ ಕಾಲದಿಂದ ಮಧ್ಯಕಾಲೀನ ಪ್ರವೇಶ. ಪ್ರಾಚೀನ ಕಾಲದಿಂದ ಮಧ್ಯಕಾಲೀನ ಪ್ರವೇಶ. ಪ್ರವೇಶದ ಬಗ್ಗೆ ತಿಳ್ಕೊಳ್ಳೋಣ. ಆಮೇಲೆ 12ನೇ ಶತಮಾನ ಮಧ್ಯಕಾಲದಲ್ಲಿ ಉತ್ತರ ಭಾರತವನ್ನು ಆಳುವಂತಹ ರಾಜಮನೆತನಗಳು, ರಜಪೂತ್ ರಾಜಮನೆತನಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ರಜಪೂತ್ ರಾಜಮನೆತನಗಳು ಆರು ಪ್ರಮುಖ ರಜಪೂತ್ ರಾಜಮನೆತನಗಳು ಆಳಿದ ಭಾರತವನ್ನ ಆಳಿದವೆ. ಅವು ಯಾವ್ಯಾವ ರಾಜಮನೆತನಗಳು ಅಂತಂದ್ರ ಗುರ್ಜರ ಪ್ರತಿಹಾರಗಳು. ಆರು ಪ್ರಮುಖ ರಾಜಮನೆತನಗಳು ಉತ್ತರ ಭಾರತವನ್ನ ಆಳಿದವೆ. ಆ ಆರು ರಾಜಮನೆತನಗಳ ಬಗ್ಗೆ ಈ ಅಧ್ಯಾಯದಲ್ಲಿ ನಾವು ತಿಳ್ಕೊತೀವಿ. ಗುರ್ಜರ ಪ್ರತಿಹಾರರು, ಗಹಡ್ವಾಲರು, ಎರಡನೇದು ಗಹಡ್ವಾಲರು, ಮೂರು ಪರಮಾರರು, ನಾಲ್ಕು ಸೋಳಂಗಿಗಳು, ಐದು ಚಂದೇಳರು, ಆರು ಚೌಹಾನರು. ಉತ್ತರ ಭಾರತವನ್ನು ಆಳಿದಂತಹ ಪ್ರಮುಖ ಆರು ರಾಜಮನೆತನಗಳ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ಳೋಣ. ಒಂದೇದು ಪ್ರಾಚೀನ ಕಾಲದಿಂದ ಮಧ್ಯಕಾಲಕ್ಕೆ ಹೇಗೆ ಪ್ರವೇಶವನ್ನು ಪಡ್ಕೊತು, ಉತ್ತರ ಭಾರತವನ್ನು ಆಳಿದಂತಹ ಆರು ರಾಜಮನೆತನಗಳು ಆ ರಾಜಮನೆತನಗಳ ಬಗ್ಗೆ ಪ್ರತಿಯೊಂದರ ಬಗ್ಗೆ ಒಂದೊಂದಾಗಿ ತಿಳ್ಕೊಳ್ಬೇಕು. ಮೊದಲನೇದಾಗಿಯೇ ಮಧ್ಯಕಾಲೀನ ಭಾರತ ಮತ್ತು ರಾಜಕೀಯ ಸಂಕ್ರಮಣ. ಸಂಕ್ರಮಣ ಅಂದ್ರೆ ಏನು, ಸಂಕ್ರಮಣ ಅಂದ್ರೆ ಏನು ಅಂತಂದ್ರೆ, ಸಂಕ್ರಮಣ ಅಂತಂದ್ರ ಒಂದು ಸಮಾಜ ಒಂದು ಕಾಲಘಟ್ಟದಿಂದ ಮತ್ತೊಂದು ಕಾಲಘಟ್ಟಕ್ಕೆ ಪ್ರವೇಶವನ್ನು ಪಡೆದುಕೊಳ್ಳೋದನ್ನ ನಾವು ಸಂಕ್ರಮಣ ಎಂದು ಕರಿತೀವಿ. ಸಂಕ್ರಮಣ ಅಂದ್ರೆ ಏನಿದೆ, ಒಂದು ಸಮಾಜ ಒಂದು ಸಮಾಜ ಒಂದು ಕಾಲಘಟ್ಟದಿಂದ ಒಂದು ಕಾಲಘಟ್ಟದಿಂದ ಮತ್ತೊಂದು ಕಾಲಘಟ್ಟಕ್ಕೆ ಪ್ರವೇಶ ಪಡೆಯುವುದು, ಮತ್ತೊಂದು ಕಾಲಘಟ್ಟಕ್ಕೆ ಪ್ರವೇಶ ಪಡೆಯುವುದು. ಒಂದು ಸಮಾಜ ಒಂದು ಕಾಲಘಟ್ಟದಿಂದ ಮತ್ತೊಂದು ಕಾಲಘಟ್ಟಕ್ಕೆ ಪ್ರವೇಶವನ್ನು ಪಡೆದುಕೊಳ್ಳುವುದನ್ನು ನಾವಿಲ್ಲಿ ಸಂಕ್ರಮಣ ಅಂತ ಹೇಳಿ ಕರಿತೀವಿ. ಹಾಗಾಗಿ ಇಲ್ಲಿ ಯಾವ ಕಾಲಘಟ್ಟದಿಂದ ಯಾವ ಕಾಲಘಟ್ಟಕ್ಕೆ ಸಮಾಜ ಪರಿವರ್ತನೆ ಆಯಿತು ಅಂತಂದ್ರ ಪ್ರಾಚೀನ ಕಾಲದಿಂದ ಮಧ್ಯಕಾಲಕ್ಕೆ, ಪ್ರಾಚೀನ ಕಾಲದಿಂದ ಮಧ್ಯ ಕಾಲಘಟ್ಟಕ್ಕೆ ಏನು ಸಮಾಜ ಬದಲಾವಣೆ ಬಂತು ಅದನ್ನು ನಾವು ಸಂಕ್ರಮಣ ಅಂತ ಹೇಳಿ ಕರಿತೀವಿ. ಇಲ್ಲಿ ಸಂಕ್ರಮಣ ಬದಲಾವಣೆ ಆಯ್ತು, ಒಂದು ಕಾಲಘಟ್ಟದಿಂದ ಮತ್ತೊಂದು ಕಾಲಘಟ್ಟಕ್ಕೆ ಪ್ರವೇಶವನ್ನು ಪಡ್ಕೋತು ಅನ್ನೋದನ್ನ ನಾವು ಹ್ಯಾಕ್ ತಿಳ್ಕೊಳ್ಳೋದು ಅಂತಂದ್ರ ಪ್ರಾಚೀನ ಕಾಲದಲ್ಲಿ ಇದ್ದಂತಹ ಆಚಾರ ವಿಚಾರ ಪದ್ಧತಿಗಳಿಗೆ ಮಧ್ಯಕಾಲೀನ ವಿಚಾರ ಪದ್ಧತಿಗಳಿಗೆ ಬದಲಾವಣೆ ಏನೇನು ಹೊಂದಿತ್ತು ಅದನ್ನ ನಾವು ಗುರುತಿಸೋದಕ್ಕೆ ಸಹಾಯಕ ಆಯ್ತು. ಹಾಗಾಗಿ ಏನೇನು ಬದಲಾವಣೆ ಆಯ್ತಂತಂದ್ರ ಉತ್ತರ ಭಾರತದಲ್ಲಿ ಕೇಂದ್ರಾಡಳಿತ ರಾಜ್ಯ ಸ್ಥಾಪನೆ ಆಯಿತು. ಸಣ್ಣ ಸಣ್ಣ ರಾಜ್ಯಗಳು ಕೂಡಿ ತಮಗೆ
ಧಾರ್ಮಿಕ ಕ್ಷೇತ್ರದಲ್ಲಿ ಬದಲಾವಣೆ ಉಂಟಾಗ್ತೈತಿ. ಏಕದೇವತಾ ಆರಾಧನೆ ಏನಾಗ್ತೈತಿ, ಬೆಳವಣಿಗೆ ಆಗ್ತೈತಿ. ಇವುಗಳನ್ನ ಆದರ್ಶ ಏನಪ್ಪ ಅಂತಂದ್ರ, ಪ್ರಾಚೀನ ಕಾಲದಿಂದ ಮಧ್ಯ ಕಾಲಕ್ಕೆ ಸಮಾಜ ಪರಿವರ್ತನೆ ಬಂತು, ಒಂದು ಕಾಲಘಟ್ಟದಿಂದ ಮತ್ತೊಂದು ಕಾಲಘಟ್ಟಕ್ಕೆ ಪ್ರವೇಶವನ್ನು ಪಡ್ಕೋತು ಅನ್ನೋದನ್ನ ನಾವ ಗುರುತಿಸ್ತೀವಿ. ಹೀಗೆ ಟರ್ಕರ ಆಗಮನಕ್ಕೂ ಮೊದಲೇ ಉತ್ತರ ಭಾರತವನ್ನ ಕೆಲವೊಂದು ಸಣ್ಣ ಸಣ್ಣ ಸಾಮ್ರಾಜ್ಯಗಳ ಆಳ್ವಿಕೆಯನ್ನು ಮಾಡಿದರು. 12 ಮತ್ತು 12ನೇ ಶತಮಾನ ಪ್ರತಿಹಾರ
ಲಕ್ಷ್ಮಣ. ಆಧಾರಗಳು ಸಾಕ್ಷಿಗಳ ಪ್ರಕಾರ ನಾಗಭಟ್ಟ. ಆಧಾರ ಮತ್ತು ಸಾಕ್ಷಿಗಳ ಪ್ರಕಾರ ಯಾಕ ಅಂತಂದ್ರ ನಾಗಭಟ್ಟ. ಆಧಾರ ಮತ್ತು ಸಾಕ್ಷಿಗಳ ಪ್ರಕಾರ ನಾಗಭಟ್ಟ. ಇವರ ರಾಜಧಾನಿ ಕನೋಜ. ರಾಜಧಾನಿ ಕನೋಜ. ಗುರ್ಜನ ಪ್ರತಿಹಾರರು ರಜಪೂತ್ ಆಳ್ವಿಕೆಯ ಪ್ರಪ್ರಥಮ ರಾಜಮನೆತನ. ಈ ವಂಶದ ಸ್ಥಾಪಕ ಯಾರಪ್ಪ ಅಂತಂದ್ರ ಶಾಸನಗಳ ಪ್ರಕಾರ ಲಕ್ಷ್ಮಣ. ಸೂರ್ಯವಂಶದ ಕ್ಷತ್ರಿಯ ಕುಲಕ್ಕೆ ಸೇರಿದಂತಹ ಲಕ್ಷ್ಮಣ ಈ ವಂಶದ ವಂಶಸ್ಥಾಪಕ. ಆದರೆ ಸಾಕ್ಷಿ ಆಧಾರಗಳ ಪ್ರಕಾರ ಏನಪ್ಪ ಅಂತಂದ್ರ ನಾಗಭಟ್ಟ. ಸರಿಯಾಗಿ ಏನಪ್ಪ ಉತ್ತರ ಪ್ರಶ್ನೆ ಬಂತಂದ್ರ ನೀವು ನಾಗಭಟ್ಟ ಹೆಸರು ಬಂದ್ರಿ. ಸಾಕ್ಷಿ ಪುರಾವೆಗಳ ಪ್ರಕಾರ ನಾಗಭಟ್ಟ. ಇವರ ರಾಜಧಾನಿ ಕನೋಜ್. ಕನೋಜ್ ಇವರ ರಾಜಧಾನಿ ಆಗಿರ್ತೈತಿ. ಇವರ ಕಾಲದ ಪ್ರಸಿದ್ಧ ದೊರೆ ಅಂತಂದ್ರ ಮಿಹಿರ್ ಭೋಜ. ಕಾಲದ ಪ್ರಸಿದ್ಧ ದೊರೆ ಮಿಹಿರ್ ಭೋಜ. ಇವರ ಕಾಲಕ್ಕೆ ಏನಪ್ಪ ಅಂತಂದ್ರ ಅರಬ್ ಪ್ರವಾಸಿಗ ಸುಲೈಮಾನ್ ಭೇಟಿ ನೀಡುತ್ತಾರೆ. ಯಾವ ದೇಶ ಅಂತಂದ್ರೆ ಅರಬ್ ದೇಶದ ಪ್ರವಾಸಿಗ ಸುಲೈಮಾನ್ ಇವರ ಕಾಲಕ್ಕೆ ಭೇಟಿ ನೀಡುತ್ತಾರೆ. ಮಿಹಿರ್ ಭೋಜನ ನಂತರ ಆಡಳಿತ ಬಂದವನು ಮಹೇಂದ್ರಪಾಲ. ಮಿಹಿರ್ ಭೋಜನ ನಂತರ ಆಡಳಿತ ಬಂದವನು ಮಹೇಂದ್ರಪಾಲ. ಇದರ ನಂತರ ಆಡಳಿತ ಬಂದವನು ಮಹಿಪಾಲ. ರಜಪೂತರ ಮೊದಲ ರಾಜವಂಶ ಗುಜ್ಜರ ಪ್ರತಿಹಾರರು. ಶಾಸನಗಳ ಪ್ರಕಾರ ಇವರ ವಂಶ ಸ್ಥಾಪಕ ಲಕ್ಷ್ಮಣ. ಸಾಕ್ಷಿ ಆಧಾರ ಪುರಾವೆಗಳ ಪ್ರಕಾರ ಇವರ ವಂಶ ಸ್ಥಾಪಕ ನಾಗಭಟ್ಟ. ಇವರ ರಾಜಧಾನಿ ಕನೋಜ. ಮಿಹಿರ್ ಭೋಜ ಇವರ ವಂಶದ ಗುಜ್ಜರ ಪ್ರತಿಹಾರರ ಪ್ರಸಿದ್ಧವಾದಂತಹ ಅರಸ ಮಿಹಿರ್ ಭೋಜ. ಇವನು ಬಂಗಾಳದ ಪ್ರಾಂತ್ಯ ಸಿಂಧ್ ಪ್ರಾಂತ್ಯದಲ್ಲಿ ಹೋರಾಟವನ್ನು ಮಾಡುತ್ತಾನೆ. ಸಿಂಧ್ ಪ್ರಾಂತ್ಯದ ರಾಜ್ಯದೊಂದಿಗೆ ಹೋರಾಟ ಮಾಡಿ ಆ ಪ್ರದೇಶಗಳನ್ನ ತನ್ನ ಸಾಮ್ರಾಜ್ಯಕ್ಕೆ ಸೇರಿಸಿಕೊಂಡಿರ್ತಾನೆ. ಇವರ ಕಾಲಕ್ಕೆ ಭೇಟಿ ನೀಡಿದ ವಿದೇಶಿ ಪ್ರವಾಸಿಗ ಯಾರಂತಂದ್ರ ಸುಲೈಮಾನ್. ಅರಬ್ ದೇಶದವರು. ಯಾವ ದೇಶದವರು ಏನಂತಂದ್ರ ಅರಬ್ ದೇಶದ ಸುಲೈಮಾನ್ ಮಿಹಿರ್ ಭೋಜನ ಕಾಲದಲ್ಲಿ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿರ್ತಾನೆ. ಇವನ ಇವನ ಬಗ್ಗೆ ಏನ್ ಬರ್ತಾನಂತಂದ್ರ ಸುಲೈಮಾನ್ ಮಿಹಿರ್ ಭೋಜನ ಆಸ್ಥಾನದಲ್ಲಿ ಆಳ್ವಿಕೆ ಸುಖ ಶಾಂತಿ ನೆಮ್ಮದಿಯಿಂದ ಕೂಡಿತ್ತು ಅಂತ ಹೇಳಿ ತನ್ನ ಕೃತಿಯಲ್ಲಿ ತನ್ನ ಗ್ರಂಥದಲ್ಲಿ ಬರೆದಿಟ್ಟಿದ್ದಾನೆ. ಮಿಹಿರ್ ಭೋಜನ ನಂತರ ಆಳ್ವಿಕೆಗೆ ಬಂದನು ಮಹೇಂದ್ರಪಾಲ. ಅವನ ನಂತರ ಆಳ್ವಿಕೆಗೆ ಬಂದನು ಮಹಿಪಾಲ. ಮಹಿಪಾಲನ ಆಳ್ವಿಕೆಯಲ್ಲಿ ಇವರ ಸಾಮ್ರಾಜ್ಯ ಅವನತಿಯನ್ನ ಹೊಂದತಿ. ಅದರ ಮಹಿಪಾಲನ ದುರಾಡಳಿತ ಇವನ ದುರ್ಬಲ ಅರಸನಾಗಿರುವುದರಿಂದ ಇವರ ಸಾಮ್ರಾಜ್ಯ ಅವನತಿಯನ್ನ ಹೊಂದತಿ. ಇವರ ನಂತರ ಆಳ್ವಿಕೆಗೆ ಬಂದವರು ಯಾರಪ್ಪ ಅಂತಂದ್ರ ಗಹಡ್ವಾಲರು. ಎರಡನೇ ರಾಜವಂಶನ ಗಹಡ್ವಾಲರು. ಎರಡನೇ ರಾಜ್ಯ ಮನೆತನ ಗಹಡ್ವಾಲರು. ಪ್ರದೇಶವನ್ನು ಅಶೋಕ ಪಾಲರನ್ನು ಸೋಲಿಸಿ
ಕಲ್ಯಾಣಿ ಚಾಲುಕ್ಯರ ಜೊತೆ ಪ್ರಾರಂಭದಲ್ಲಿ ಗೆಲುವನ್ನು ಸಾಧಿಸ್ತಾನೆ, ನಂತರದಲ್ಲಿ
ಸೋಲನ್ನ ನೋಡ್ತಾನೆ ಇವನನ್ನ ಸಾಂಸ್ಕೃತಿಕ ಲೋಕದ ಸೋಲಿಲ್ಲದ ಸಾಮ್ರಾಟ ಅಂತ ಹೇಳಿ ಗುರುತಿಸಿದ್ದಾರೆ ಇವರ ಸಾಮ್ರಾಜ್ಯ ಎಂಬ ಅಂತರ ಇವನ ನಂತರ ಆಳ್ವಿಕೆಗೆ ಬಂದಂತಹ ಅರಸರು ದುರ್ಬಲರಾಗಿರುವುದರಿಂದ ಇವರ ಸಾಮ್ರಾಜ್ಯ ಅವನತಿ ಅನ್ನುವಂತೈತಿ ಇವರ ನಂತರ ಆಳ್ವಿಕೆಗೆ ಬಂದವರು ಸೋಳಂಕಿಗಳು ಇವರ ನಂತರ ಆಳ್ವಿಕೆಗೆ ಬಂದವರು ಸೋಳಂಕಿಗಳು ಸಾಮ್ರಾಜ್ಯ ಕೊನೆಗೊಳ್ಳುತ್ತದೆ ಇಲ್ಲಿ
ಉಪಯೋಗಿಸ್ತಾನೆ. ಆಮೇಲೆ ಇವರ ಮಕ್ಕಳು ಇವರ ಕಾಲದಲ್ಲಿ ರಚನೆ ಆದಂತಹ ಒಂದು ಪ್ರಸಿದ್ಧ ಪ್ರಾಕೃತ ನಿಘಂಟು ಅಂತಂದ್ರ ದೇಸಿ ಮಾಲಾ, ಇದನ್ನ ರಚಿಸಿದವರು ಹೇಮಚಂದ್ರ. ದೇಸಿ ಮಾಲಾ ಅನ್ನೋ ಒಂದು ಪ್ರಸಿದ್ಧ ನಿಘಂಟು ರಚನೆ ಆಗ್ತೈತಿ, ಅದನ್ನ ರಚಿಸಿದವರು ಹೇಮಚಂದ್ರ. ಇವರ ನಂತರ ಆಳ್ವಿಕೆಗೆ ಬಂದವರು ಚಂದೇಲರು. ಬುಂದೇಲಖಂಡವನ್ನ ಆಳ್ವಿಕೆ ಮಾಡ್ತಕ್ಕಂತಹ ಚಂದೇಲರು. ಚಂದೇಲರಲ್ಲಿ ಪ್ರಸಿದ್ಧ ಅರಸ ಗಂಗ ಹಿಂದೂ ಶಾಹಿ ರಾಜ್ಯದ ನೆರವಿನಿಂದ ಟಕ್ಕರನ್ನ ಸೋಲಿಸಿದ್ದಾನೆ. ಪಾತ್ರ ಮತ್ತು ಆದ್ರ ಅರಸರನ್ನು ಕೂಡ ಸೋಲಿಸಿದ್ದಾನೆ. ಇವನಿಗೆ ಒಂದು ಬಿರುದಿದೆ, ರಾಜಾದಿ ರಾಜ್ಯ ಎನ್ನುವ ಬಿರುದನ್ನು ಕೂಡ ಪಡ್ಕೊಂಡಿದ್ದಾನೆ. ಇನ್ನು ಕೊನೆಯ ರಾಜ್ಯ ಮಹಿಳಾ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ರೆ ಇನ್ನ ಮುಂದಿನ ಅವಧಿಯಲ್ಲಿ